ಎಲ್ರಿಗೂ ನಮಸ್ಕಾರ, ಸ್ಪೀಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ದಿನಾಂಕ 12/5/2024 ಕ್ಲಾಸಿಕ್ ಸಂಸ್ಥೆ ಧಾರವಾಡ ಇವರು ವಿಲೇಜ್ ಅಕೌಂಟೆಂಟ್ ಆಫೀಸರ್ ಮತ್ತು BMTC ಹುದ್ದೆಗಳ ನೇಮಕಾತಿಯ ಪರೀಕ್ಷೆಗೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೀಡಿ ಪರೀಕ್ಷೆಯನ್ನು ನಡೆಸಿದ್ರು. ಅದರ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳನ್ನು ಈಗ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮುಂಬರುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೂ ಇದು ತುಂಬ ಅನುಕೂಲ ಆಗುತ್ತೆ. ಒಟ್ಟು 100 ಪ್ರಶ್ನೆಗಳಿರ್ತವೆ. ಪ್ರತಿ ಸರಿ ಉತ್ತರಕ್ಕೆ 1 ಅಂಕ, ತಪ್ಪು ಉತ್ತರಕ್ಕೆ 1/4 ಋಣಾತ್ಮಕ ಅಂಕ ಇರ್ತದೆ. ಸೊ ಈಗ ಪ್ರಶ್ನೆಗಳು ನೋಡ್ತಾ ಹೋಗೋಣ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ, ಈ ಪ್ರಶ್ನೆ ಪತ್ರಿಕೆ ಬೇಕು ಅಂದರೆ ಟೆಲಿಗ್ರಾಮಲ್ಲಿ ಡೌನ್ಲೋಡ್ ಮಾಡ್ಕೋಬೋದು, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಪ್ರಶ್ನೆ 1. ಹಿಂದೂ ಮಹಾಸಾಗರದ ರಿಮ್ ಅಸೋಸಿಯೇಷನ್ನ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂಥ ರಾಷ್ಟ್ರ ಯಾವುದು? ಸೊ ಶ್ರೀಲಂಕಾ ದೇಶ ಹಿಂದೂ ಮಹಾಸಾಗರದ ರಿಮ್ ಅಸೋಸಿಯೇಷನ್ನ ಅಧ್ಯಕ್ಷ ಸ್ಥಾನವನ್ನು ಇತ್ತೀಚೆಗೆ ವಹಿಸಿಕೊಂಡಿದೆ. ರೀಸೆಂಟಾಗಿ ಬಂದಿರುವಂಥ ಕರೆಂಟ್ ಅಫೇರ್ಸ್. ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ನ ಜನ ಸುರಕ್ಷತೆಯಿಂದ ಹಾಗೂ ಘನತೆಯಿಂದ ಶಾಂತಿಯುತವಾಗಿ ಬಾಳ್ವೆ ನಡೆಸಲು ಅಗತ್ಯವಿರುವ ಮಾರ್ಗ ಹುಡುಕಲು ಯತ್ನಿಸಬೇಕು, ಇದೇ ದ್ವಿರಾಷ್ಟ್ರ ಸೂತ್ರ ಎಂದು ಹೇಳಿದವರು ಯಾರು? ಅಮೆರಿಕದ ಪ್ರಸ್ತುತ ಅಧ್ಯಕ್ಷರಾದ ಜೋ ಬೈಡನ್. ವಿಶ್ವವಿದ್ಯಾಲಯದ ಧನಸಹಾಯ ಆಯೋಗ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಪಾಲುದಾರರೊಂದಿಗೆ ಸಂಪರ್ಕದಲ್ಲಿರುವ UGC ಇಂಡಿಯಾ ಯಾವ ಚಾನೆಲ್ ಅನ್ನು ಪ್ರಾರಂಭಿಸಿದೆ? ಇದೊಂದು ವಾಟ್ಸಪ್ ಚಾನೆಲ್ ಅನ್ನು ಇತ್ತೀಚೆಗೆ ಪ್ರಾರಂಭ ಮಾಡಿದೆ. ಸಮಯ ಪಾಲನೆಯಲ್ಲಿ ವಿಶ್ವದಲ್ಲಿ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವ ಸ್ಥಾನವನ್ನು ಪಡೆದುಕೊಂಡಿದೆ? ಪ್ರಶ್ನೆಗೆ ಸರಿಯಾದ ಉತ್ತರ, ಮೊದಲನೇ ಸ್ಥಾನವನ್ನು ನಮ್ಮ ಬೆಂಗಳೂರಿನ ಅಂತಾರಾಷ್ಟ್ರೀಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸಮಯ ಪಾಲನೆ ಟೈಮ್ ಮ್ಯಾನೇಜ್ಮೆಂಟ್ನಲ್ಲಿ ವಿಶ್ವದಲ್ಲೇ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ. ಕರ್ನಾಟಕದ ಭಾರತ್ ಗೌರವ್ ಕಾಶಿ ಯಾತ್ರೆಯಲ್ಲಿ ಗಯಾ ಕ್ಷೇತ್ರ ಸೇರ್ಪಡೆ ಸಹಾಯಧನ ರು 5,000 ಎಷ್ಟು ಹೆಚ್ಚಳವನ್ನು ಮಾಡಲಾಗಿದೆ? 7,500 ರೂಪಾಯಿಗಳು. ನಮ್ಮ ಕರ್ನಾಟಕದಲ್ಲಿ ಭಾರತ್ ಗೌರವ ಕಾಶಿ ಯಾತ್ರೆಯನ್ನು ನಡೆಸಲಾಗುತ್ತೆ. ಗಯಾ ಕ್ಷೇತ್ರವನ್ನು ಸೇರ್ಪಡೆ ಮಾಡಲಾಗಿದೆ ರೀಸೆಂಟಾಗಿ, ಹಾಗಾಗಿ ಅದರ ಸಹಾಯಧನ 5,000 ಇತ್ತು ಮೊದಲು, ಅದನ್ನು 7,500 ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ. ಹುಲಿ ಯೋಜನೆಗೆ ಸಂಬಂಧಿಸಿದಂತೆ ಕೆಳಗಿನವುಗಳನ್ನು ಗಮನಿಸಿ ಅಂತ ಮುಂದಿನ ಪ್ರಶ್ನೆ ಇದೆ. ಸೊ 6ನೇ ಪ್ರಶ್ನೆಯಲ್ಲಿ ಸರಿಯಾದಂಥ ಉತ್ತರ, ತಪ್ಪುದು ಅಂತ ಉತ್ತರ ಇದ್ದರೆ ಗುರುತಿಸಬೇಕಾಗತ್ತೆ ನೀವು. 1973 ಹುಲಿ ಯೋಜನೆಯನ್ನು ಪ್ರಾರಂಭ ಮಾಡಲಾಯಿತು ಅನ್ನೋದು ಮೊದಲನೇ ಸ್ಟೇಟ್ಮೆಂಟು ಸರಿ ಇದೆ. ಇದು ರಾಷ್ಟ್ರೀಯ ಹುಲಿ ಸಂರಕ್ಷಿತ ಪ್ರಾಧಿಕಾರ 2018 ವರದಿಯಂತೆ ನಮ್ಮ ದೇಶದಲ್ಲಿ 50% ಹುಲಿ ಸಂರಕ್ಷಿತ ಯೋಜನಾ ಪ್ರದೇಶಗಳ ನಿರ್ವಹಣೆಯನ್ನು ಮಾಡಲಾಗ್ತಾ ಇದೆ. ಇದು ಸರಿ ಇರೋದ್ರಿಂದ ಮೇಲಿನ 2 ಸರಿ ಇದೆ. ಆಪ್ಷನ್ 3 ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ. ಸರ್ಕಾರಿ ಶಾಲೆಗಳಿಗೆ ಉಚಿತವಾಗಿ ವಿದ್ಯುತ್ ಮತ್ತು ನೀರನ್ನು ಸರಬರಾಜು ಮಾಡಬೇಕೆಂದು ಯಾವ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ? ಸೊ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಸರ್ಕಾರಿ ಶಾಲೆಗಳಿಗೆ ಉಚಿತವಾಗಿ ವಿದ್ಯುತ್ ಮತ್ತು ನೀರನ್ನು ಸರಬರಾಜು ಮಾಡಬೇಕು ಅಂತ ಇತ್ತೀಚೆಗೆ ಘೋಷಣೆ ಮಾಡಿದೆ. ಮುಂದಿನ ಪ್ರಶ್ನೆ, ಕಾರ್ಮಿಕರ ಮಕ್ಕಳ ಸಹಾಯಕ್ಕಾಗಿ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಕಟ್ಟಡ ಮತ್ತು ಇತರೆ ನಿರ್ವಹಣಾ ಕಾರ್ಮಿಕ ಮಕ್ಕಳಿಗೆ ಕಲಿಕೆ ಭಾಗ್ಯ ಯೋಜನೆ ಇದೆ, ಈ ಹೇಳಿಕೆ ಸರಿ ಇದೆ. ಶೈಕ್ಷಣಿಕ ಸಹಾಯಧನ ಮೊತ್ತವನ್ನು ರಾಜ್ಯ ಸರ್ಕಾರ ಭಾರಿ ಪ್ರಮಾಣದಲ್ಲಿ ಕಡಿತ ಮಾಡಿದೆ, ಸರಿ ಇದೆ. ಪ್ರತಿ ವಿದ್ಯಾರ್ಥಿಗೆ ವಾರ್ಷಿಕವಾಗಿ ಕನಿಷ್ಠ 5,000 ಗರಿಷ್ಠ 60,000 ಸಹಾಯಧನವನ್ನು ಮೊದಲು ನೀಡಲಾಗ್ತಾ ಇತ್ತು, ಇದು ಸರಿ ಇದೆ. ಮೇಲಿನ ಎಲ್ಲವೂ ಸರಿಯಾಗಿದೆ. ಆಪ್ಷನ್ 4 ಸರಿಯಾದ ಉತ್ತರ. ಒನಕೆ ಓಬವ್ವ ಜಯಂತಿಯನ್ನು ಕೆಳಕಂಡ ಯಾವ ದಿನಾಂಕದಂದು ಆಚರಣೆ ಮಾಡ್ತೀವಿ? November 11 ಒನಕೆ ಓಬವ್ವ ಜಯಂತಿಯನ್ನು ಆಚರಣೆ ಮಾಡ್ತೀವಿ. ಕೃಷಿ ಭಾಗ್ಯ ಯೋಜನೆಯನ್ನು ಎಷ್ಟು ತಾಲೂಕು ಮತ್ತು ಜಿಲ್ಲೆಗಳಲ್ಲಿ ಅನುಷ್ಠಾನಗೊಳಿಸಲಾಗಿದೆ? ಒಟ್ಟು 106 ತಾಲೂಕು ಮತ್ತು 24 ಜಿಲ್ಲೆಗಳಲ್ಲಿ ಇದನ್ನು ಅನುಷ್ಠಾನ ಮಾಡಲಾಗಿದೆ. ವಿಶ್ವದ ಮೊದಲ ಚಿಕನ್ ಗುನಿಯಾ ಲಸಿಕೆ ಇಂಗ್ಸ್ ಚಿಕ್ಗೆ ಯಾವ ರಾಷ್ಟ್ರದ ಆಹಾರ ಮತ್ತು ಔಷಧಿ ಆಡಳಿತ ಅನುಮೋದನೆಯನ್ನು ನೀಡಿದೆ? ಇದಕ್ಕೆ ಸರಿಯಾದ ಉತ್ತರ ಅಮೆರಿಕ. ವಾಯುಮಾಲಿನ್ಯದ ನಿಯಂತ್ರಣದ ಅಗತ್ಯದ ಕುರಿತಂತೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ರಾಷ್ಟ್ರೀಯ ಶುದ್ಧ ವಾಯು ಕಾರ್ಯಕ್ರಮ, ರಾಷ್ಟ್ರದ ರಾಜಧಾನಿ ವಲಯದ ವಾಯುಗುಣಮಟ್ಟ ಆಯೋಗದ ರಚನೆ, ಪಟಾಕಿ ನಿಷೇಧವನ್ನು ಮಾಡಲಾಗಿದೆ, ಕೈಗಾರಿಕಾ ನಿಯಮಗಳ ಪಾಲನೆ ಮಾಡಲಾಗ್ತಾ ಇದೆ, ಸಮಬೆಸ ವಾಹನಗಳ ಸಂಚಾರವನ್ನು ಮಾಡಲಾಗ್ತಾ ಇದೆ. ಎಲ್ಲ ಹೇಳಿಕೆಗಳು ಸರಿಯಾಗಿರೋದ್ರಿಂದ ಆಪ್ಷನ್ 4 ಮೇಲಿನ ಎಲ್ಲವೂ ಸರಿಯಿದೆ. ಯರಗೋಳ ಅಣೆಕಟ್ಟು ಕುರಿತು ಹೇಳಿಕೆಗಳನ್ನು ಗಮನಿಸಿ. 13ನೇ ಪ್ರಶ್ನೆ, ಬಂಗಾರಪೇಟೆ ಮಾಲೂರು ಮತ್ತು ಕೋಲಾರ ತಾಲೂಕಿನ ಜನರಿಗೆ ಅನುಕೂಲವಾಗುತ್ತೆ ಹಾಗೂ 45 ಗ್ರಾಮಗಳಿಗೆ ಕುಡಿಯುವ ನೀರಿನ ಸೌಕರ್ಯವನ್ನು ಈ ಅಣೆಕಟ್ಟು ಮಾಡಿಕೊಡುತ್ತೆ,
ಸ್ಟೇಟ್ಮೆಂಟ್ ಸರಿ ಇದೆ. 2007 ಯೋಜನೆಗೆ ಅನುಮೋದನೆಯನ್ನು ನೀಡಲಾಗಿತ್ತು, ಸರಿ ಇದೆ. 239 ಕೋಟಿ ರೂಪಾಯಿ ವೆಚ್ಚದಲ್ಲಿ ಯೋಜನೆಯನ್ನು ಮಾಡಲಾಗಿತ್ತು, ಸರಿ ಇದೆ. ಮೇಲಿನ ಎಲ್ಲವೂ ಸರಿ, ಆಪ್ಷನ್ 4 ಸರಿಯಾದ ಉತ್ತರ. ನೆಕ್ಸ್ಟು, ಹಸಿರು ಪಟಾಕಿ ಕುರಿತಂತೆ ಹೇಳಿಕೆಗಳನ್ನು ಗಮನಿಸಿ. ಮಾಲಿನ್ಯಕಾರಕ ಹೊಗೆ ಸೂಸುವ ಪ್ರಮಾಣ ಅತಿ ಕಡಿಮೆ ಇರುತ್ತೆ ಹಸಿರು ಪಟಾಕಿಯಲ್ಲಿ, ಮೊದಲೇ ಸ್ಟೇಟ್ಮೆಂಟ್ ಸರಿ. ಇದು ಗರಿಷ್ಠ 120 ಡೆಸಿಬಲ್ ಶಬ್ದವನ್ನು ಮಾತ್ರ ಉಂಟು ಮಾಡುತ್ತದೆ, ಎರಡನೇ ಸ್ಟೇಟ್ಮೆಂಟು ಸರಿ. ಹಸಿರು ಪಟಾಕಿ ತಯಾರಿಕೆ ಕಡಿಮೆ ಕಚ್ಚಾ ವಸ್ತುಗಳನ್ನು ಬಳಕೆ ಮಾಡಲಾಗುತ್ತೆ, ಇದು ಕೂಡ ಸರಿ. ಹಾಗಾಗಿ ಆಪ್ಷನ್ 4 ಮೇಲಿನ ಎಲ್ಲವೂ ಸರಿ. ಸೊ ಮುಂದಿನ ಪ್ರಶ್ನೆ, SV1574 EV ತಳಿ ಈ ಕೆಳಗಿನ ಯಾವುದಕ್ಕೆ ಸಂಬಂಧಪಡುತ್ತೆ? ಸರಿಯಾದ ಉತ್ತರ ಬಾಟಲ್ ಬದನೆ. ಅಮೆರಿಕದ ಅಡ್ವಾನ್ಸ್ ಮೈಕ್ರೋ ಡಿವೈಸಸ್ ಸಂಸ್ಥೆಯು ಮುಂದಿನ 5 ವರ್ಷಗಳಲ್ಲಿ ಅಂದಾಜು ಹೂಡಿಕೆ ಮಾಡಿ ಯಾವ ನಗರದಲ್ಲಿ ಅತಿ ದೊಡ್ಡ ಸೆಮಿಕಂಡಕ್ಟರ್ ಚಿಪ್ಗಳ ವಿನ್ಯಾಸ ಕೇಂದ್ರವನ್ನು ಸ್ಥಾಪನೆ ಮಾಡುತ್ತೆ? ಸರಿಯಾದ ಉತ್ತರ ನಮ್ಮ ಬೆಂಗಳೂರು. ICC ನೀಡುವ ಆಲ್ ಆಫ್ ಫೇಮ್ ಗೌರವವನ್ನು ಪಡೆದುಕೊಂಡಂಥವ್ರು ಯಾರು ಅಂತ ಮುಂದಿನ ಪ್ರಶ್ನೆ. 17ನೇ ಪ್ರಶ್ನೆಯನ್ನು ನೀವು ಗಮನಿಸಿದ್ರೆ ನಿಮ್ಗೆ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ವೀರೇಂದ್ರ ಸೆಹ್ವಾಗ್ ಅವರು, ಅರವಿಂದ ಡಿ ಸಿಲ್ವಾ, ಡಯಾನಾ ಎಲ್ರುಜಿ, ಮೇಲಿನ ಎಲ್ರು, ಇವರು 3 ಜನಕ್ಕೂ ಕೂಡ ICC ಹಾಲ್ ಆಫ್ ಫೇಮ್ ಗೌರವವನ್ನು ನೀಡಿದೆ. ಮತ್ತೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅನ್ನೋ ಪ್ರಶ್ನೆ ಇದೆ. ಮೈಸೂರು ವಿವಿಗೆ ಸಂಬಂಧಪಟ್ಟಂಥ ಪ್ರಶ್ನೆ, ಇಲ್ಲೂ ಕೂಡ 4 ಹೇಳಿಕೆಗಳು ಸರಿಯಾಗಿವೆ. ಸೊ ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ಕನ್ನಡ ಹೊರತಾಗಿ ಮಾತನಾಡುವ ಇತರ ಕೆಲವು ಭಾಷೆಗಳು ಕೊಂಕಣಿ, ಹಿಂದಿ, ಮರಾಠಿ, ತಮಿಳು, ಉರ್ದು ಮತ್ತು ಡಕ್ಕನ್ ಭಾಷೆಗಳನ್ನು ಸಂವಿಧಾನದ ಯಾವ ಪರಿಚ್ಛೇದದಲ್ಲಿ ಸೇರಿಸಲಾಗಿದೆ? 8ನೇ ಪರಿಚಯದಲ್ಲಿ ನಾವು ಭಾಷೆಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೋಬೋದು. ಭಾರತ ಸಂವಿಧಾನವು ಒಕ್ಕೂಟ ವ್ಯವಸ್ಥೆಯನ್ನು ಒಪ್ಪಿಕೊಂಡಿದೆ ಹಾಗೂ ಭಾಷೆಗಳ ಆಧಾರದಲ್ಲಿ ಯಾವ ವರ್ಷದಲ್ಲಿ ರಾಜ್ಯಗಳ ವಿಂಗಡಣೆಯಾಗಿದೆ? ಸೊ ಮುಂದಿನ ಪ್ರಶ್ನೆ ನೋಡೋಣ. 2017 ವಾಸಿಸುವವನೇ ಹೊಲದೊಡೆಯ ಕಾನೂನು ಜಾರಿಗೆ ತಂದ ಕರ್ನಾಟಕದ ಮುಖ್ಯಮಂತ್ರಿಗಳು ಯಾರು? ಆಪ್ಷನ್ 3 ಸಿದ್ದರಾಮಯ್ಯನವರು. ಸಾರ್ವಜನಿಕ ಪರೀಕ್ಷಾ ಅಕ್ರಮ ನಿಯಂತ್ರಣ ಮಸೂದೆಗೆ ಯಾವ ರಾಜ್ಯದ ಸಚಿವ ಸಂಪುಟ ಒಪ್ಪಿಗೆಯನ್ನು ನೀಡಿದೆ? ಸೊ ಪ್ರಶ್ನೆಗೆ ಸರಿಯಾದ ಉತ್ತರ ಕರ್ನಾಟಕ, ಆಪ್ಷನ್ 2. ಮಕ್ಕಳು ಮತ್ತು ಮಹಿಳೆಯರ ರಕ್ತಹೀನತೆಯಿಂದ, ಅಂದರೆ ರಕ್ತಹೀನತೆಯಿಂದ ಬರುವಂತಹ ಕಾಯಿಲೆ ಅನಿಮಿಯದಿಂದ ಬಳಲುತ್ತಿರುವುದನ್ನು ತಡೆಗಟ್ಟೋದಕ್ಕೆ ಅನಿಮಿಯ ಮುಕ್ತ ಕರ್ನಾಟಕ ಯೋಜನೆಯನ್ನು ಯಾವ ದಿನದಂದು ಜಾರಿಗೆ ತರಲಾಗಿದೆ? November 22, 2023. ವಾತಾವರಣದಲ್ಲಿ ಅಂದಾಜು 20ಕ್ಕೂ ಹೆಚ್ಚು ಅನಿಲಗಳು ಮಿಶ್ರಣವಾಗಿರುತ್ತವೆ, ಅವುಗಳನ್ನು ಗಮನಿಸಿ. 24ನೇ ಪ್ರಶ್ನೆ, ನೈಟ್ರೋಜನ್ 78%, ಆಕ್ಸಿಜನ್ 21%, ಇಂಗಾಲದ ಡೈಆಕ್ಸೈಡ್ 0.04%, ಮೇಲಿನ ಎಲ್ಲವೂ ಸರಿ ಇದೆ. ಮುಂದಿನ ಪ್ರಶ್ನೆ, PM ವಿಶ್ವಕರ್ಮ ಯೋಜನೆಗೆ ಸಂಬಂಧಪಟ್ಟಂತೆ ಹೇಳಿಕೆಗಳಿವೆ. ಈ ಸಮುದಾಯದ ಅಭಿವೃದ್ಧಿಗೆ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯನ್ನು 2023 ಜಾರಿಗೆ ತರಲಾಗಿದೆ. ಕೇಂದ್ರ ಸರ್ಕಾರ 23-24ನೇ ಸಾಲಿನ ಬಜೆಟ್ನಲ್ಲಿ PM ವಿಶ್ವಕರ್ಮ ಯೋಜನೆಯ ಬಗ್ಗೆ ಪ್ರಸ್ತಾಪ ಮಾಡಿತ್ತು. ಈ ಯೋಜನೆಗೆ ಕೇಂದ್ರ ಸರ್ಕಾರ 13,000 ಕೋಟಿ ರೂಪಾಯಿಗಳ ಮೊತ್ತವನ್ನು ನಿಯೋಜಿಸಿದೆ. 3 ಹೇಳಿಕೆಗಳು ಸರಿಯಾಗಿರೋದ್ರಿಂದ ಆಪ್ಷನ್ 4 ಮೇಲಿನ ಎಲ್ಲವೂ ಸರಿ. ಸಸ್ಯಗಳು ಗ್ಲೂಕೋಸನ್ನು ಯಾವ ಪ್ರಕ್ರಿಯೆಯಲ್ಲಿ ತಯಾರಿಸುತ್ತವೆ? ಸರಿಯಾದ ಉತ್ತರ ಫೋಟೋಸಿಂಥಸಿಸ್, ದ್ವಿತಿ ಸಂಶ್ಲೇಷಣೆ. ಅಲೋಪೇಸಿಯಾ ಎರಿಟಾ ರೋಗ ಯಾವುದಕ್ಕೆ ಸಂಬಂಧಪಟ್ಟಿದೆ? ಕೂದಲು ಉದುರೋದು, ಆಪ್ಷನ್ 1 ಸರಿಯಾದ ಉತ್ತರ. ನೆಕ್ಸ್ಟು, ನೀರಿನ ಸಂಸ್ಕರಣೆಯಲ್ಲಿ ಯಾವ ನೇರಳಾತೀತ ವಿಕಿರಣವನ್ನು ಬಳಸಲಾಗುತ್ತೆ? UVC ವಿಕಿರಣವನ್ನು ಬಳಸಲಾಗುತ್ತೆ. ಮುಂದಿನ ಪ್ರಶ್ನೆ, ಯೆಲ್ಲೋ ರಸ್ಟ್ ಡಿಸೀಸ್ ಯಾವುದಕ್ಕೆ ಸಂಬಂಧಪಡುತ್ತದೆ? ಸರಿಯಾದ ಉತ್ತರ ಸಸ್ಯಗಳ ರೋಗ ಇದು. ಭಾರತ ಶಕ್ತಿ ತ್ರಿವಳಿ ಸಶಸ್ತ್ರ ಪಡೆಗಳ ಅಭ್ಯಾಸ ಮಾರ್ಚ್ನಲ್ಲಿ ಎಲ್ಲಿ ನಡೆಯಿತು? ಪೋಖ್ರಾನಲ್ಲಿ ನಡೆದಿದ್ದು. ತೇಜಸ್ ಎನ್ನುವುದು ಹಗುರ ಯುದ್ಧ ವಿಮಾನ, ಇದಕ್ಕೆ ತೇಜಸ್ ಹೆಸರು ನೀಡಿದಂಥ ಮಹನೀಯರು ಯಾರು? ಅಟಲ್ ಬಿಹಾರಿ ವಾಜಪೇಯಿ. ಈ ಕೆಳಗಿನ ಯಾವ ಕಾರ್ಯಾಚರಣೆಗಳು ಚಂದ್ರನ ಮೇಲೆ ಮಾನವರ ಮರಳುವಿಕೆಯ ಉದ್ದೇಶವನ್ನು ಹೊಂದಿರುತ್ತವೆ? ಆರ್ಟೆಮಿಸ್ ಮಿಷನ್. ಫ್ಯೂಜಿವಾರಾ ಎಫೆಕ್ಟ್ ಯಾವುದಕ್ಕೆ ಸಂಬಂಧಪಡುತ್ತದೆ? ಉಷ್ಣವಲಯದ ಬಿರುಗಾಳಿಗಳ ನಡುವಿನ ಪರಸ್ಪರ ಕ್ರಿಯೆಗೆ ಇದು ಸಂಬಂಧಪಡುತ್ತೆ, ಆಯ್ಕೆ 1 ಸರಿಯಾದ ಉತ್ತರ ಇದಕ್ಕೆ. ಜಿಯೋಸ್ಟೇಷಿಯಲ್ ಇಂಟೆಲಿಜೆನ್ಸ್ ಯಾವುದಕ್ಕಾಗಿ ಬಳಸುತ್ತೇವೆ?
ಭೌಗೋಳಿಕ ಮಾಹಿತಿಯನ್ನು ಒಟ್ಟಾರೆಯಾಗಿ ಸಂಗ್ರಹ ಮಾಡೋದಕ್ಕಿದ್ದನ್ನು ಬಳಸಲಾಗುತ್ತೆ. ಏನನ್ನು ತಯಾರಿಸಲು ಬಾಕ್ಸೈಟ್ ಅದರನ್ನು ಬಳಸುತ್ತಾರೆ. ಅಲ್ಯೂಮಿನಿಯಂನ ತಯಾರು ಮಾಡಬೇಕಾದ್ರೆ ಬಾಕ್ಸೈಟ್ ಅದರನ್ನು ಬಳಸ್ತಾರೆ. ಹಸಿರು ಅಮೋನಿಯಾವನ್ನು ಯಾವುದರಿಂದ ತಯಾರು ಮಾಡಲಾಗುತ್ತದೆ? ಸುಸ್ಥಿರ ವಿದ್ಯುತ್ ಮತ್ತು ನೀರಿನಿಂದ ಹಸಿರು ಅಮೋನಿಯಾವನ್ನು ತಯಾರು ಮಾಡ್ತೀವಿ. ಭಾರತದಲ್ಲಿ ಪಿಂಕ್ ಬೋಲ್ ವೋಮ್ ಈ ಕೆಳಗಿನ ಯಾವ ಬೆಳೆಗಳಿಗೆ ಗಮನಾರ್ಹ ಹಾನಿಯನ್ನು ಉಂಟು ಮಾಡುತ್ತದೆ? ಹತ್ತಿ ಬೆಳೆಗೆ ಪಿಂಕ್ ಬೋಲ್ ವರ್ಮ್ ಅನ್ನೋ ಒಂದು ಇದು ಗಮನಾರ್ಹವಾದಂತಹ ಹಾನಿಯನ್ನು ಉಂಟು ಮಾಡುತ್ತೆ ಭಾರತದಲ್ಲಿ. ಕೆಳಗಿನ ಯಾವ ಗ್ರಹಗಳ ಗುಂಪುಗಳನ್ನು ನಮ್ಮ ಸೌರವ್ಯೂಹದಲ್ಲಿ ಅನಿಲ ದೈತ್ಯ ಎಂದು ಪರಿಗಣಿಸಲಾಗುತ್ತೆ? ಸರಿಯಾದ ಉತ್ತರ ಆಪ್ಷನ್ ಎರಡು, ನೆಪ್ಚ್ಯೂನ್, ಯುರೇನಸ್, ಶನಿ ಮತ್ತು ಗುರು. ಡಾರ್ಕ್ ಸ್ಕೈ ರಿಸರ್ವ್ ಯಾವುದಕ್ಕೆ ಸಂಬಂಧಪಡುತ್ತದೆ? ಬೆಳಕಿನ ಮಾಲಿನ್ಯ. ಕೆಳಗಿನ ಯಾವ ಪ್ರಜಾತಿಗಳನ್ನು ಬಳಸಿಕೊಂಡು ತೈಲ ಸೋರಿಕೆಯನ್ನು ಜೈವಿಕ ಪರಿಹಾರದೊಂದಿಗೆ ಸ್ವಚ್ಛಗೊಳಿಸಬಹುದು? ಬ್ಯಾಕ್ಟೀರಿಯಾ, ಆರ್ಕಿಯಾ, ಪಾಚಿ, ಮೂರು ಕೂಡ ಆಗುತ್ತೆ, ಹಾಗಾಗಿ ಆಯ್ಕೆ ನಾಲ್ಕು, ಮೇಲಿನ ಎಲ್ಲವು. ಟಿ ಎಂ ಕೃಷ್ಣ ಇವರು ಯಾವ ಕ್ಷೇತ್ರದ ಸಾಧಕರು? ಕರ್ನಾಟಕದ ಸಂಗೀತ ಕ್ಷೇತ್ರದ ಸಾಧಕರಾಗಿದ್ದಾರೆ. ಕರ್ನಾಟಕ ಕ್ರಿಕೆಟ್ ತಂಡ ಯಾವ ವರ್ಷ ಮೊದಲ ಬಾರಿಗೆ ರಣಜಿ ಟ್ರೋಫಿಯನ್ನು ಗೆದ್ದಿತ್ತು? 1972. ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಲಿಪಿಡ್ಗಳಂತಹ ಆಹಾರದಲ್ಲಿರುವ ಪೋಷಕಾಂಶಗಳು ಕ್ರಮವಾಗಿ ಪ್ಯಾಂಕ್ರಿಯಾಟಿಕ್ ಜೀರ್ಣಕಾರಿ ಕಿಣ್ವಗಳ ಮೂಲ ಸಸ್ಯ ಮೂಲಗಳಾಗಿವೆ. ಜೀರ್ಣಕ್ರಿಯಾ ಪ್ರಕ್ರಿಯೆಯನ್ನು ವರ್ಧಿಸಲು ಪೂರಕಗಳಾಗಿ ಸೂಚಿಸಲಾಗುತ್ತವೆ. ಕೆಳಗಿನ ಯಾವ ಹಣ್ಣುಗಳಲ್ಲಿ ಲಿಪಿಡ್ ಕೊಬ್ಬಿನ ಜೀರ್ಣಕಾರಿ ಕಿಣ್ವಗಳ ಸಮೃದ್ಧ ಮೂಲವನ್ನು ನಾವು ಕಾಣಬಹುದು? ಸರಿಯಾದ ಉತ್ತರ ಆಪ್ಷನ್ ಮೂರು, ಅವಕ್ಯಾಡೋ. ಭಾರತೀಯ ಸಂವಿಧಾನದಲ್ಲಿ ನಮೂದಿಸಲಾಗಿರುವ ಮೂಲಭೂತ ಹಕ್ಕುಗಳ ರಕ್ಷಕ ಯಾರು? ಸರ್ವೋಚ್ಚ ನ್ಯಾಯಾಲಯ, ಸುಪ್ರೀಂ ಕೋರ್ಟ್. ಹೊಂದಿಸಿ ಬರಿಬೇಕು, ಕ್ಯೂಟೋ ಪ್ರೋಟೋಕಾಲ್, ಮ್ಯಾಂಟ್ರಿಯಲ್ ಪ್ರೋಟೋಕಾಲ್, ನಗೋಯಾ ಪ್ರೋಟೋಕಾಲ್, ಅಜೆಂಡಾ 21, ಅನಿಲಗಳ ಹೊರಸೂಸುವಿಕೆ. ಈ ಕಡೆ ಇರೋದನ್ನು ಈ ಕಡೆ ಪಟ್ಟಿಗೆ ನೀವು ತಾಳೆ ಹಾಕಿ ಸರಿಯಾದ ಜೋಡಿಯನ್ನು ಗುರುತಿಸಬೇಕಾಗತ್ತೆ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಕ್ಯೂಟೋ ಪ್ರೋಟೋಕಾಲ್ ಹಸಿರು ಮನೆ ಪರಿಣಾಮಕ್ಕೆ ಸಂಬಂಧಪಡ್ತದೆ, ಮ್ಯಾಟ್ರಿಯಲ್ ಪ್ರೋಟೋಕಾಲ್ ಓಜೋನ್ ಪದರಿನ ಸಂರಕ್ಷಕ, ನಗೋಯಾ ಪ್ರೋಟೋಕಾಲ್ ವಂಶವಾಹಿ ಸಂಪನ್ಮೂಲ, ಮತ್ತು ಅಜೆಂಡಾ 21 ಸುಸ್ಥಿರ ಬೆಳವಣಿಗೆ. ನೆಕ್ಸ್ಟ್, ಭಾರತ ಸಂವಿಧಾನದ ಈ ಕೆಳಗಿನ ವಿಧಿಯು 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಯಾವುದೇ ಕಾರ್ಖಾನೆ ಅಥವಾ ಗಣಿ ಅಥವಾ ಅಪಾಯಕಾರಿ ಉದ್ಯೋಗಗಳಲ್ಲಿ ತೊಡಗುವಂತಿಲ್ಲ ಎಂದು ತಿಳಿಸಿದೆ? 24ನೇ ವಿಧಿ. ಇಲ್ಲಿ ಎರಡು ಪಟ್ಟಿ ಕೊಟ್ಟಿದ್ದಾರೆ, ತೈಲವನ್ನು ಸಂಸ್ಕರಣ ಮಾಡುವಂತಹ ದೇಶಗಳು ಮತ್ತು ತೈಲ ಸಂಸ್ಕರಣಾ ಘಟಕಗಳು. ಇದನ್ನು ಹೊಂದಿಸಿ ಬರೀಬೇಕು. ಪಟ್ಟಿ ಒಂದು, ಪಟ್ಟಿ ಎರಡು ನೋಡ್ಕೊಳ್ಳಿ, ಉತ್ತರವನ್ನು ಕೊಡೋ ಪ್ರಯತ್ನವನ್ನು ಮಾಡಿ. ಸೊ ಆಪ್ಷನ್ ಎರಡು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ಅಬದಾನ್ ಇರಾನಲ್ಲಿ ಕಂಡುಬರುತ್ತೆ, ಐಫಾ ಇಸ್ರೇಲಲ್ಲಿ ಕಂಡುಬರುತ್ತೆ, ಕಿರ್ಕುಕ್ ಇರಾಕಲ್ಲಿ ಕಂಡುಬರುತ್ತೆ, ರಾಸ್ ತನೂರ ಸೌದಿ ಅರೇಬಿಯಾದಲ್ಲಿ ಕಂಡುಬರುತ್ತೆ. ಈ ಕೆಳಗಿನ ವೈಶಿಷ್ಟ್ಯಗಳನ್ನು ಪರಿಗಣಿಸಿ. 48ನೇ ಪ್ರಶ್ನೆ, ಎ ಬಿ ಸಿ ಸರಿಯಾದಂಥ ಉತ್ತರ. ಅಧಿಕಾರಿಗಳ ಪ್ರತ್ಯೇಕತೆ ಅನ್ನೋದನ್ನು ಹೊರತುಪಡಿಸಿದ್ರೆ ಉಳಿದ ಮೂರು ಕೂಡ ಸರಿಯಾಗುತ್ತೆ. ಅತಿ ಹೆಚ್ಚಿನ ಪ್ರತಿಶತ ಬೌದ್ಧ ಜನಸಂಖ್ಯೆಯನ್ನು ಹೊಂದಿರುವ ದೇಶವನ್ನು ಗುರುತಿಸಿ. ಪ್ರಶ್ನೆಗೆ ಸರಿಯಾದ ಉತ್ತರ, ಕಾಂಬೋಡಿಯಾದಲ್ಲಿ ಬೌದ್ಧ ಜನಸಂಖ್ಯೆ ಅತಿಯಾಗಿದೆ. ರಾಮ ಮತ್ತು ರಹೀಂ ಇವೆರಡೂ ಒಂದೇ ದೈವದ ಬೇರೆ ಬೇರೆ ಹೆಸರುಗಳು ಅಂತ ಹೇಳಿದವರು ಯಾರು? ಕಬೀರ್ ದಾಸರು.